ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಜಾಬ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನದ ಉದ್ಯೋಗ ಸುದ್ದಿ, ನಿಮ್ಮ ಉದ್ಯೋಗ ರಾಜ್. ಹಾಯ್ ಫ್ರೆಂಡ್. ಹಲೋ ಉದ್ಯೋಗ ರಾಜ್, ಈ ದಿನದ ಉದ್ಯೋಗ ಮಾಹಿತಿ ಏನು? ಬೆಮಲ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ಖಾಲಿ ಇರುವಂತಹ SC ST OBC ಮತ್ತು PWD ಬ್ಯಾಕ್ಲಾಗ್ ವೇಕೆನ್ಸಿ ಫಿಲ್ ಮಾಡೋದಕ್ಕೆ ಅಪ್ಲಿಕೇಶನ್ ಕರೆದಿದ್ದಾರೆ. ಅದರಲ್ಲಿ SC ST OBC ಬ್ಯಾಕ್ಲಾಗ್ ವೇಕೆನ್ಸಿ ಪೊಸಿಷನ್ಗಳು ಈ ಥರ ಇದೆ: ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಪ್ರೊಡಕ್ಷನ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ IT, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ HR, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮಾರ್ಕೆಟಿಂಗ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪ್ರೊಡಕ್ಷನ್ ಆಫ್ ಪ್ಲಾನಿಂಗ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕ್ವಾಲಿಟಿ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಫಿನಾನ್ಸ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ HR, ಸೀನಿಯರ್ ಮ್ಯಾನೇಜರ್ ಮೆಟೀರಿಯಲ್ ಟೆಸ್ಟಿಂಗ್ ಆ್ಯಂಡ್ ಕಮಿಷನಿಂಗ್, ಸೀನಿಯರ್ ಮ್ಯಾನೇಜರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರೊಡಕ್ಷನ್, ಸೀನಿಯರ್ ಮ್ಯಾನೇಜರ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಸೀನಿಯರ್ ಮ್ಯಾನೇಜರ್ HR, ಮ್ಯಾನೇಜರ್ HR, ಮ್ಯಾನೇಜರ್ ಕಾರ್ಪೊರೇಟ್ ಕಮ್ಯುನಿಕೇಷನ್, ಮ್ಯಾನೇಜರ್ ಮಾರ್ಕೆಟಿಂಗ್, ಮ್ಯಾನೇಜರ್ ಪ್ರೊಡಕ್ಷನ್ ಆಫ್ ಪ್ಲಾನಿಂಗ್, ಮ್ಯಾನೇಜರ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಮ್ಯಾನೇಜರ್ ಸೇಫ್ಟಿ, ಅಸಿಸ್ಟೆಂಟ್ ಮ್ಯಾನೇಜರ್ ಕ್ವಾಲಿಟಿ, ಆಫೀಸರ್ ಫಿನಾನ್ಸ್, ಇಂಜಿನಿಯರ್ ಸೇಫ್ಟಿ, ಇಂಜಿನಿಯರ್ R&D, ಇಂಜಿನಿಯರ್ ಪ್ಲಾನಿಂಗ್, ಇಂಜಿನಿಯರ್ ಕ್ವಾಲಿಟಿ, ಇಂಜಿನಿಯರ್ ಮೆಕ್ಯಾನಿಕಲ್ ಮೇಂಟೆನೆನ್ಸ್, ಇಂಜಿನಿಯರ್ ಮೆಟೀರಿಯಲ್ ಟೆಸ್ಟಿಂಗ್ ಆ್ಯಂಡ್ ಕಮಿಷನಿಂಗ್, ಇಂಜಿನಿಯರ್ IT, ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಮಾರ್ಕೆಟಿಂಗ್ ಆ್ಯಂಡ್ ಸರ್ವಿಸ್ ಆರ್ ಸ್ಪೇರ್ಸ್, ಅಸಿಸ್ಟೆಂಟ್ ಇಂಜಿನಿಯರ್ ಕ್ವಾಲಿಟಿ, ಅಸಿಸ್ಟೆಂಟ್ ಇಂಜಿನಿಯರ್ ಮೆಟೀರಿಯಲ್ ಟೆಸ್ಟಿಂಗ್ ಆ್ಯಂಡ್ ಕಮಿಷನಿಂಗ್, ಅಸಿಸ್ಟೆಂಟ್ ಆಫೀಸರ್ ಫಿನಾನ್ಸ್ ಮತ್ತು ಡಿಪ್ಲೊಮೊ ಟ್ರೈನೀಸ್. ಮತ್ತು PWD ವೇಕೆನ್ಸೀಸ್ ಈ ರೀತಿ ಇದೆ: ಅಸಿಸ್ಟೆಂಟ್ ಮ್ಯಾನೇಜರ್ ಮಟೀರಿಯಲ್ ಮ್ಯಾನೇಜ್ಮೆಂಟ್, ಅಸಿಸ್ಟೆಂಟ್ ಮ್ಯಾನೇಜರ್ HR, ಅಸಿಸ್ಟೆಂಟ್ ಮ್ಯಾನೇಜರ್ ಫಿನಾನ್ಸ್, ಅಸಿಸ್ಟೆಂಟ್ ಮ್ಯಾನೇಜರ್ ಕ್ವಾಲಿಟಿ, ಆಫೀಸರ್ ಫಿನಾನ್ಸ್, ಆಫೀಸರ್ ಕಾರ್ಪೊರೇಟ್ ಕಮ್ಯುನಿಕೇಷನ್, ಆಫೀಸರ್ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಅಸಿಸ್ಟೆಂಟ್ ಆಫೀಸರ್ ಕೋಆಪರೇಟಿವ್ ಕಮ್ಯುನಿಕೇಷನ್, ಅಸಿಸ್ಟೆಂಟ್ ಆಫೀಸರ್ ಫಿನಾನ್ಸ್, ಅಸಿಸ್ಟೆಂಟ್ ಆಫೀಸರ್ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಹಾಗೂ IT ಟ್ರೈನೀಸ್. ಒಟ್ಟು ಇದರಲ್ಲಿ 142 ವೇಕೆನ್ಸೀಸ್ ಖಾಲಿ ಇದೆ. ಎಕ್ಸ್ಪೀರಿಯನ್ಸ್ ಮತ್ತು ಸ್ಪೇಸ್ ಸ್ಕೇಲ್ ಏಜ್ ಲಿಮಿಟ್ ವಿವರ ಈ ಕೆಳಕಂಡಂತಿದೆ: Grade 1 ಗ್ರೂಪ್ಗೆ 1 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಪೇ ಸ್ಕೇಲ್ 12,600 ಇಂದ 32,500 ಆಗಿರುತ್ತೆ. UR ಕ್ಯಾಂಡಿಡೇಟ್ಸ್ಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 26, OBCಗೆ 29, SC ಆರ್ ST ಗೆ 31 ಇಯರ್ಸ್. Grade 2ಗೆ 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. 16,400 ಇಂದ 40,500 ಸ್ಯಾಲ್ರಿ ಇರುತ್ತೆ. UR ಕ್ಯಾಂಡಿಡೇಟ್ಸ್ಗೆ 29 ಏಜ್ ಲಿಮಿಟ್, ಅಪ್ಪರ್ ಏಜ್ ಲಿಮಿಟ್. OBCಗೆ 32, SC ST ಗೆ 34. Grade 3 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಪೇ ಸ್ಕೇಲ್ 20,600 ಇಂದ 46,500. UR ಕ್ಯಾಂಡಿಡೇಟ್ಸ್ಗೆ ಅಪ್ಪರ್ ಏಜ್ ಲಿಮಿಟ್ 33, OBCಗೆ 36, SC ST ಗೆ 38 ಆಗಿರಬೇಕು. Grade 4ಗೆ 12 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. 24,900 ಇಂದ 50,500 ಸ್ಯಾಲ್ರಿ ಆಗಿರುತ್ತೆ. ಏಜ್ ಲಿಮಿಟ್ UR ಕ್ಯಾಂಡಿಡೇಟ್ಸ್ಗೆ 37, OBC 40, SC ST 42. Grade 5ಗೆ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಪೇ ಸ್ಕೇಲ್ 29,100 ಇಂದ 54,500. UR ಅಪ್ಪರ್ ಏಜ್ ಲಿಮಿಟ್ 40, OBC 43, SC ST 45. Grade 6ಗೆ 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಬೇಸಿಕ್ ಸ್ಯಾಲ್ರಿ 32,900 ಇಂದ 58,000 ಆಗಿರುತ್ತೆ. UR ಕ್ಯಾಂಡಿಡೇಟ್ಸ್ಗೆ ಅಪ್ಪರ್ ಏಜ್ ಲಿಮಿಟ್ 43, OBCಗೆ 46, SC ಆರ್ ST ಗೆ 48. Grade 7 21 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಪೇ ಸ್ಕೇಲ್ 36,600 ಇಂದ 62,000 ಆಗಿರುತ್ತೆ. UR ಕ್ಯಾಂಡಿಡೇಟ್ಸ್ ಅಪ್ಪರ್ ಏಜ್ ಲಿಮಿಟ್ 46, OBCಗೆ 49 ಹಾಗೂ SC ST ಕ್ಯಾಂಡಿಡೇಟ್ಸ್ಗೆ 51 ಇಯರ್ಸ್ ಆಗಿರುತ್ತೆ.
ಮತ್ತು ಡಿಪ್ಲೊಮೋ ಟ್ರೈನೀಸ್ ಮತ್ತು ಐ ಟಿ ಟ್ರೈನೀಸ್ಗೆ ಯಾವುದೇ ವಿಧವಾದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಡಿಪ್ಲೊಮೋ ಟ್ರೈನಿಗೆ ಪೇ ಸ್ಕೇಲ್ 10,000 to 28,390 rupees ಆಗಿರುತ್ತೆ. ಮತ್ತು ಏಜ್ ಲಿಮಿಟ್ ಯು ಆರ್ ಕ್ಯಾಂಡಿಡೇಟ್ಸ್ಗೆ 26, OBCಗೆ 29, SC ಅಥವಾ ST 31 ಆಗಿರುತ್ತೆ. ಐ ಟಿ ಟ್ರೈನರ್ಸ್ಗೆ ಪೇ ಸ್ಕೇಲ್ 7,000 to 20,000 ಆಗಿರುತ್ತೆ. ಯು ಆರ್ ಕ್ಯಾಂಡಿಡೇಟ್ಸ್ಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 26 ಆಗಿರುತ್ತೆ, OBCಗೆ 29 ಹಾಗೂ SC ST 31. ಕ್ವಾಲಿಫಿಕೇಷನ್ ಡೀಟೇಲ್ಸ್ ಈ ರೀತಿ ಇದೆ: R&D ಮೆಟ್ರೋ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಆಗಿರಬೇಕು. ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಆಫ್ ಪ್ಲಾನಿಂಗ್ಗೆ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಎಲೆಕ್ಟ್ರಿಕಲ್ ಅಥವಾ ಆಟೋಮೊಬೈಲ್ ಪ್ರೊಡಕ್ಷನ್. ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಆರ್ ಪ್ರೊಡಕ್ಷನ್ ಆಗಿರಬೇಕು. ಮಾರ್ಕೆಟಿಂಗ್ ಸರ್ವಿಸ್ ಆರ್ ಸ್ಪೇಸ್ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಆರ್ ಎಲೆಕ್ಟ್ರಿಕಲ್. ಹಾಗೆ ಪೋಸ್ಟ್ ಗ್ರ್ಯಾಜುಯೇಟ್ ಕ್ವಾಲಿಫಿಕೇಷನ್ ಇನ್ ಮ್ಯಾನೇಜ್ಮೆಂಟ್ ಇದ್ದವರಿಗೆ ಆದ್ಯತೆ. ಕ್ವಾಲಿಟಿ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಆರ್ ಪ್ರೊಡಕ್ಷನ್ ಆರ್ ಎಲೆಕ್ಟ್ರಿಕಲ್. ಕ್ರಮ ಮೆಟ್ರೋ ಟೆಸ್ಟಿಂಗ್ ಆ್ಯಂಡ್ ಕಮಿಷನಿಂಗ್ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸಿವಿಲ್ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಸಿವಿಲ್. ಮೆಕ್ಯಾನಿಕಲ್ ಮೇಂಟೆನೆನ್ಸ್ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಆಟೋಮೊಬೈಲ್. HR ಗ್ರ್ಯಾಜುಯೇಟ್ ವಿತ್ ಫಸ್ಟ್ ಕ್ಲಾಸ್ 2 years ಫುಲ್ ಟೈಮ್ MBA ಆರ್ MSW ಆರ್ MA ಆರ್ ಡಿಪ್ಲೊಮೋ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಲೇಷನ್ ಆಫ್ 2 years. ಫುಲ್ ಟೈಮ್ ಕೋರ್ಸ್ ವಿತ್ ಸ್ಪೆಷಲೈಸೇಷನ್ ಇನ್ IR ಆರ್ HR ವಿತ್ ಲೇಬರ್ ಲೆಜಿಸ್ಲೇಷನ್. ನೆಕ್ಸ್ಟು ಕಾರ್ಪೊರೇಟ್ ಕಮ್ಯುನಿಕೇಷನ್ ಗ್ರ್ಯಾಜುಯೇಟ್ ವಿತ್ ಫಸ್ಟ್ ಕ್ಲಾಸ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆರ್ ಡಿಪ್ಲೊಮೋ ಇನ್ ಪಬ್ಲಿಕ್ ರಿಲೇಷನ್ ಆರ್ ಜರ್ನಲಿಸಮ್ ಆರ್ ಮಾಸ್ ಕಮ್ಯುನಿಕೇಷನ್ 2 years ಫುಲ್ ಟೈಮ್. ನೆಕ್ಸ್ಟ್ ಒನ್ ಫೈನಾನ್ಸ್ ಗ್ರೇಡ್ 2 in the 7 CA ಆರ್ CMA ಆರ್ ICWA. ಫಿನಾನ್ಸ್ ಗ್ರೇಡ್ 1 ಇಂಟರ್ CA ಆರ್ ಇಂಟರ್ CMA ಆರ್ ಇಂಟರ್ ICWA. ಸೇಫ್ಟಿ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಎನಿ ಡಿಸಿಪ್ಲಿನ್ ವಿತ್ ಡಿಪ್ಲೊಮೋ ಇನ್ ಇಂಡಸ್ಟ್ರಿಯಲ್ ಸೇಫ್ಟಿ ಅಂಡರ್ ಫ್ಯಾಕ್ಟ್ರೀಸ್ ಆ್ಯಕ್ಟ್. ಐಟಿ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ IT ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಷನ್ ಸೈನ್ಸ್. ಡಿಪ್ಲೊಮೋ ಟ್ರೈನೀಸ್ 3 years ಫುಲ್ ಟೈಮ್ ಡಿಪ್ಲೊಮೋ ಇನ್ ಇಂಜಿನಿಯರಿಂಗ್ ಇನ್ ಆಟೋಮೊಬೈಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ವಿತ್ 70% ಅಗ್ರಿಗೇಟ್ ಮಾರ್ಕ್ಸ್ ರಿಲ್ಯಾಕ್ಸಿಬಲ್ ಬೈ 5% ಫಾರ್ SC ಆರ್ ST. IT ಟ್ರೈನೀಸ್ IT ವೆಲ್ಡರ್ ಫಿಟ್ಟರ್ ಎಲೆಕ್ಟ್ರಿಷಿಯನ್ ವಿತ್ NAC ಆರ್ ಫುಲ್ ಟರ್ಮ್ NAC ಫಾರ್ ಮಿನಿಮಮ್ 3 years. ಆ್ಯಂಡ್ ಫೀಸ್ ಬಂದರೆ OBC ಕ್ಯಾಂಡಿಡೇಟ್ಸ್ಗೆ 500 rupees ಫೀಸ್ ಆಗಿರುತ್ತೆ. SC ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರ ಫೀಸ್ ಇಲ್ಲ. ಅಭ್ಯರ್ಥಿಗಳು ಅರ್ಜಿಯನ್ನು BEML ವೆಬ್ಸೈಟಲ್ಲಿ ಲಾಗಿನ್ ಆಗಿ ಆನ್ಲೈನಲ್ಲಿ ಸಲ್ಲಿಸಬೇಕಾಗುತ್ತೆ. ಆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಸ್ಟಾರ್ಟ್ ಆಗಿರೋ ಡೇಟ್ 23/4/2018 ಮತ್ತು ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ 7/5/2018 ಸಂಜೆ 5:30 ಅಪ್ಲೈ ಮಾಡ್ಬೋದು. ಮತ್ತು ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ ನಂತರ ಅದನ್ನು ಪ್ರಿಂಟೌಟ್ ತಗೊಂಡು ಅದನ್ನು ಒಂದು ಎನ್ವಲೋಪ್ಗೆ ಹಾಕಿ ಈ ಕೆಳಗೆ ಕೊಟ್ಟಿರೋ ಅಡ್ರೆಸ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ HR ರೆಕ್ರೂಟ್ಮೆಂಟ್ ಸೆಲ್ BEML ಲಿಮಿಟೆಡ್ ನಂಬರ್ 23/1 4th ಮೇನ್ ರೋಡ್ SR ನಗರ ಬ್ಯಾಂಗ್ಳೂರ್ ಇಲ್ಲಿಗೆ 14/5/2018 ಒಳಗೆ ತಲುಪುವಂತೆ ಪೋಸ್ಟ್ ಮಾಡಬೇಕು. ನೋಟಿಫಿಕೇಶನ್ ಅಪ್ಲಿಕೇಶನ್ ವೆಬ್ಸೈಟ್ ಲಿಂಕ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಹಾಗಿದ್ದರೆ ನಮ್ಮ ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ಇನ್ ಆಗಿ ನೋಡಬಹುದು. ಥ್ಯಾಂಕ್ ಯು ಜೋಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು ಫ್ರೆಂಡ್, ಶುಭ ದಿನ.